ರಾಕಿ ಕಟ್ಲಾ? ಇಲ್ಲಮ್ಮ, ಇನ್ನೂ ಬಂದಿಲ್ಲ. ಇನ್ನೂ ಬರ್ಲಿಲ್ವಾ? ಯಾಕೆ ಇಷ್ಟೊತ್ ರೆಡಿ ಆಗ್ತಾ ಇದ್ದಾರೆ? ಖುಷಿ, ಅಣ್ಣ ಬರ್ತಾನೆ. ಆದ್ರೆ ಅದಕ್ಕೂ ಮೊದ್ಲು ನೀನೊಂದ್ ಕೆಲ್ಸ ಮಾಡ್ಬೇಕು. ಏನಮ್ಮ? ನಾವು ಈ ಮನೆಗ್ ಬಂದಿದ್ ತಕ್ಷಣ ಮಾಳವಿಕಾ ನಗ್ತಾ ನಿನ್ ಹತ್ರ ಮಾತಾಡಕ್ ಬಂದ್ರಲ್ವಾ? ಆಗ ನೀನು ಸರಿಯಾಗಿ ಮಾತಾಡ್ಲಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರನ್ನ ಅಮ್ಮ ಅಂತ ಕರೆದು ಹತ್ರ ಹೋಗಿ ಮುತ್ಕೊಟ್ರೆ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಏನು ಮುತ್ತ? ಇಲ್ಲ ಅಮ್ಮ, ನಂಗೆ ಇಷ್ಟ ಇಲ್ಲ. ಸರಿ, ಮುತ್ಕೊಡ್ಬೇಡ. ಆದ್ರೆ ಅವ್ರನ್ನ ಅಮ್ಮ ಅಂತ ಕರೀತೀಯ? ಇಲ್ಲ ಅಮ್ಮ, ನಾನು ಹಾಗಂತ ಕರೆಯಲ್ಲ. ನಿನ್ನೊಬ್ಬರನ್ನ ಅಮ್ಮ ಅಂತ ಕರಿಬೇಕು ಅನ್ಸತ್ತೆ. ಅಮ್ಮ ಅಂದ್ರೆ ನೀನೇ, ನನಗೆ ಯಾರೂ ಬೇಡ. ಅದು ಹಾಗಲ್ಲ ಖುಷಿ, ನೀನು ಮಾಳವಿಕನ ಅಮ್ಮ ಅಂತ ಕರೆದ್ರೆ ಅಣ್ಣನಿಗೂ ಹ್ಯಾಪಿ ಫೀಲ್ ಆಗತ್ತಲ್ವಾ? ಅಮ್ಮ, ಅಣ್ಣನು ತುಂಬಾ ಸರಿ, ನೀನ್ ಅಮ್ಮ ಅಲ್ಲ, ಮಾಳವಿಕಾ ಅಮ್ಮನೇ ನಮ್ಮಮ್ಮ ಅಂತ ಹೇಳ್ತಿದ್ರು. ಏನಾದ್ರೂ ಸರಿ, ನನಗ್ ಮಾತ್ರ ನೀನೇ ಅಮ್ಮ, ನಿನ್ನ ಮಾತ್ರ ಅಮ್ಮ ಅಂತ ಕರೆಯೋದು. ಇವಾಗ ಅರ್ಥ ಆಯ್ತಾ? ಆ ಮಾಳವಿಕ ಬಯಸ್ತಾ ಇರೋದು ಅಸಾಧ್ಯ ಅಂತ ಯಾಕೆ ಹೇಳ್ದೆ ಅಂತ? ಇಬ್ರು ಬನ್ನಿ, ಹೋಗೋಣ. ಯಾಕೆ ಹೋಗ್ಬೇಕು ಅಪ್ಪ? ನಾನ್ ನಮ್ಮ ಅಣ್ಣಂಗ್ ರಾಖಿ ಕಟ್ಬಾರ್ದ? ರಾಖಿ ಕಟ್ಬೇಕು ಅಂದ್ರೆ ನೀನ್ ಮಾಳವಿಕಾನ ಅಮ್ಮ ಅಂತ ಕರಿಬೇಕು, ಅವಳಿಗೆ ಮುತ್ತು ಕೊಡ್ಬೇಕು ಅಂತ ಕಂಡೀಷನ್ ಹಾಕಿದಾಳೆ. ಅದಕ್ಕೋಸ್ಕರನೇ ನಿಮ್ಮಮ್ಮ ನಿನ್ನ ಕೇಳ್ಕೊಳ್ಳೋದಕ್ಕಿಂತ ಬಂದಿರೋದು. ಅಂದ್ರೆ ಹಾಗ ಕರೀಲಿಲ್ಲ ಅಂದ್ರೆ ಅಣ್ಣಂಗ್ ರಾಖಿ ಕಟ್ಟಂಗಿಲ್ವಾ? ಹಾಗೇನಿಲ್ಲಮ್ಮ, ಫಸ್ಟ್ ಟೈಮ್ ಅಣ್ಣಂಗ್ ರಾಖಿ ಕಟ್ತೀನಿ ಅಂತ ಅವ್ರಿಗೋಸ್ಕರನೇ ತುಂಬಾ ಹ್ಯಾಪಿಯಾಗಿ ವೇಟ್ ಮಾಡ್ತಾ ಇದ್ದೀನಿ. ಅಣ್ಣಂಗೆ ರಾಖಿ ಕಟ್ಟಿ ಮುದ್ ಮಾಡಿ ನಗ್ತ ಮಾತಾಡ್ಬೇಕು ಅನ್ಕೊಂಡೆ. ಅಣ್ಣಂಗೋಸ್ಕರ ಇಲ್ಲಿ ಬಂದ್ರೆ ಏನ್ ಪಪ್ಪ ಹಿಂಗಾಯ್ತು? ನಂಗೆ ತುಂಬಾ ಬೇಜಾರಾಗ್ತಿದೆ ಅಪ್ಪ, ಅವಳು ಬರ್ತಿದೆ. ಖುಷಿ ಖುಷಿ, ಅಳ್ಬೇಡ ಪುಟ್ಟಿ. ಖುಷಿ, ನೀನ್ ಅಳ್ಬೇಡ ಪುಟ್ಟ. ನಿನ್ನ ಕೈಯಾರೆ ಆದಿತ್ಯಂಗೆ ನಾನ್ ರಾಖಿ ಕಟ್ಟಿಸ್ತೀನಿ. ಯಾರ ಅಡ್ಡ ಬರ್ತಾರೋ, ಯಾವ ಕಂಡೀಷನ್ ಅಡ್ಡ ಬರುತ್ತೋ ನಾನು ನೋಡ್ತೀನಿ. ಬಾ.